ನಾವು ಬದುಕಿದ್ರೆ ಸಾಲದು ನಮ್ಮ ಜೊತೆ ಇನ್ನೊಂದಷ್ಟು ಜೀವಿಗಳು ಬದುಕೋಬೇಕು ಅಂತ ಬದುಕೋರು ಕೆಲವರಷ್ಟೇ ಅಂಥವರ ಸಾಲಿಗೆ ಸೇರ್ತಾರೆ ಇಲ್ಲೊಬ್ಬ ಅಜ್ಜಿ ಬದುಕಿ ಬದುಕಲು ಬಿಡಿ ಅಂತಿದ್ದಾರೆ ವಿಜಯಪುರದ ಹಾಸಿಂಬಿ ಮನುಷ್ಯನಿಗೆ ತಿನ್ನೋಕೆ ಅನ್ನ ತಲೆ ಮೇಲೊಂದು ಸೂರು ಇಲ್ಲ ಅಂದ್ರೆ ಬದುಕು ಎಷ್ಟು ದುಸ್ತರ ಅನ್ನೋದಕ್ಕೆ ಸಾಕ್ಷಿ ವಿಜಯಪುರದ ಈ ಅಜ್ಜಿ ಕೋಟೆಗೋಡೆ ಕೆಳಗೆ ವಾಸ ಮಾಡ್ತಾ ಇರುವ ಈ ಅಜ್ಜಿಯ ಹೆಸರು ಹಾಸಿಂಬಿ ವಯಸ್ಸು ಸರಿಸುಮಾರು ಎಂಬತ್ತು ವಿಜಯಪುರದ ಖಾಜಾನಗರದಲ್ಲಿರುವ ಸ್ಮಶಾನವೇ ಇವರ ವಾಸಸ್ಥಾನ ಹೌದು ಈ ಅಜ್ಜಿಗೆ ವಾಸಕ್ಕೆ ಮನೆ ಇಲ್ಲ ದುಡಿಬೇಕು ಅನ್ನೋ ಮನಸ್ಸಿದ್ರೂ ದೇಹ ಅದಕ್ಕೆ ಸ್ಪಂದಿಸುತ್ತಿಲ್ಲ ಹೆದ್ದ ಮಕ್ಕಳು ಜೊತೆಗಿಲ್ಲ ಇದ್ದ ಐವರು ಮಕ್ಕಳು ಕೂಡ ಸಾವನ್ನಪ್ಪಿರೋದ್ರಿಂದ ಅಜ್ಜಿಯ ದೀಗ ಒಂಟಿ ಬಾಳು ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ರೊಟ್ಟಿ

ಅಜ್ಜಿಯ ದಾರುಣ ಸ್ಥಿತಿ ಕಂಡು ಮರುಗಿದ ಸ್ಥಳೀಯರು ಆಕೆಗೆ ನಿತ್ಯ ಅನ್ನ ನೀರು ಕೊಡ್ತಾರೆ ಒಂದೊಂದು ಸಲ ಯಾರಾದರೂ ಸತ್ರೆ ಸ್ಮಶಾನದಲ್ಲಿರುವ ಊಟವೇ ಆಕೆಗೆ ಭೂರಿ ಭೋಜನ ಇಷ್ಟೆಲ್ಲ ಕಷ್ಟ ಇದ್ರೂ ಅಜ್ಜಿ ಪರರಿಗೂ ಸಹಾಯ ಮಾಡುತ್ತಾರೆ ತಾನಿರೋ ಜಾಗದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯಿಂದ ದೂರವಾದ ಬಾಲಕಿಗೆ ಆಶ್ರಯ ನೀಡಿದ್ದಾರೆ ಕುರಿ ಕಾಯೋದು ಕಟ್ಟಿಗೆ ಮಾರೋದು ಸೇರಿದಂತೆ ಸ್ಮಶಾನಕ್ಕೆ ಬಂದವರಿಗೆ ಸಹಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾಳೆ ಈ ಬಾಲಕಿ ಅಜ್ಜಿಯ ಈ ವಿಶಾಲ ಹೃದಯಕ್ಕೆ ಸ್ಥಳೀಯರು ಭೇಷ್ ಅಂತಿದ್ದಾರೆ ಇರ್ತಾರೆ ಅವರ ಕಮಾನ್ದಾಗ ಅವರು ಹಿಂದ ಮುಂದೆ ಯಾರು ಇಡ್ರಿ ನಾಲ್ಕು ಮಗಳೈತ್ರಿ ಎಲ್ಲಾರ್ ತಿರ್ಕೊಂಡಾರ್ರಿ ಒಂದು ಹೆಣ್ಮಕ್ಳು ಹುಡುಗಿಯದ್ರಿ ಹಳೆ ಇದ್ರೆ ಅವ್ರ ಮನಿಗ್ ಹೋಗಂಗಿಡ್ರಿ ಇರ್ಲಿಲ್ಕಂದ್ರೆ ಹೋಗ್ತಾರ್ರಿ ಯಾರು ಕೊಟ್ಟರೆ ತಿಂತಾರೆ ಇಲ್ಕಂದ್ರೆ ಇಲ್ಲೇ ದೇವಸ್ಥಾನದಾಗ ಯಾರು ರೊಕ್ಕ ಕೊಡ್ತಾರೆ ಏನಾರು ಊಟಕ್ಕೆ ಮಾಡೋಕ್ಕೆ ಕೊಡ್ತಾರೆ ಏನಾರು ತಿನ್ಕಿಸಿಂದ ಇಲ್ಲೇ ಇರ್ತಾರೆ ಅವರು ಆಕಿನ ಜೋಡಿ ಒಂದು ಹುಡುಗಿ ಅದವ್ರಿ ಸಣ್ಣಕ್ಕೆ ಅವ್ರು ಇಬ್ಬರೇ ಇಲ್ಲೇ ಇರ್ತಾರೆ ಮಳೆ ಬರಲಿ ಏನು ಬರಲಿ ರೀ ಇಲ್ಲೇ ಇರ್ತಾರೆ ಅವ್ರು ಹಿಂಗೆ ಯಾರು ಕೊಟ್ಟರೆ ತಿಂತಾರೆ ಇಲ್ಕಂದ್ರೆ ಉಪಾಸ ಇರ್ತಾರೆ ರೀ ಎಷ್ಟೇ ಇದ್ರೂ ಸಾಲದು ಅನ್ನೋ ಜನರ ನಡುವೆ ಇರೋದ್ರಲ್ಲಿ ಹಂಚಿ ಬಾಳ್ತಾ ಇರುವ ಈ ಅಜ್ಜಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಹರಿಸಿ ಅಜ್ಜಿಗೆ ಸಹಾಯ ಹಸ್ತ ಚಾಚಬೇಕಿದೆ గురురాజ్ సుతి టీవీ విజయపుర